ಬೆಂಕಿಯ ಕೆನ್ನಾಲಿಗೆಗೆ ಕೃಷಿ ಪರಿಕರಗಳು ಸುಟ್ಟು ಕರಕಲಾಗಿದ್ದಾವೆ, ರೈತ ಕಂಗಾಲಾಗಿದ್ದಾನೆ. ಈ ಕುರಿತಂತೆ ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ. ಕರಕಲಾಗಿದ್ದಾವೆ, ರೈತ ಕಂಗಾಲಾಗಿದ್ದಾನೆ. ಬೆಂಕಿ ಬಿದ್ದು 30 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಜಾನುವಾರು ವಸ್ತುಗಳು ಬೆಂಕಿಗಾಹುತಿಯಾಗಿದ್ದಾವೆ. ಇದು ತುಮಕೂರು ಗ್ರಾಮಾಂತರ ಕ್ಷೇತ್ರದ ಕಾರೇನಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಗ್ರಾಮದ ರೈತ ಚಿಕ್ಕಣ್ಣ ಎಂಬುವರ ಕೊಟ್ಟಿಗೆ ಬೆಂಕಿ ಬಿದ್ದು ಈ ಅವಘಡ ಸಂಭವಿಸಿದೆ. ಬೆಂಕಿ ಬಿದ್ದು 25 ಮೇಕೆ, 9 ಹಸು, ಟ್ರ್ಯಾಕ್ಟರ್, ಬೈಕ್ ಹಾಗೆ 10 ಕ್ವಿಂಟಾಲ್ ಅಡಿಕೆ ನಾಶವಾಗಿದ್ದಾವೆ. ಹೆಬ್ಬೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಪ್ರಕರಣ ಇದು. ನೋಡಿ, ರೈತರಿಗೆ ಆಧಾರವಾಗಿದ್ದಂತವು ಮೇಕೆ, ಹಸು, ಟ್ರ್ಯಾಕ್ಟರ್ ಜೊತೆಗೆ ಕೃಷಿ ಪರಿಕರಗಳು ಹಾಗೆ 10 ಕ್ವಿಂಟಾಲ್ ಅಡಿಕೆ ನಾಶ ಆಗಿದ್ದಾವೆ. ಇದು ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡಿದ ಅಥವಾ ಯಾರ್ದಾದ್ರೂ ಏನಾದ್ರೂ ಇದರಲ್ಲಿ ಕೈವಾಡ ಇರಬಹುದಾ ಅನ್ನೋದು ಇಲ್ಲಿ ಅನುಮಾನ. ಸಹಜವಾಗಿ ಇದು ಬರುವಂತದ್ದು. ಇನ್ನು ತುಮಕೂರು ಗ್ರಾಮಾಂತರ ಕ್ಷೇತ್ರದ ಕಾರೇನಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಏಕಾಏಕಿಯಾಗಿ ಬೆಂಕಿ ಕಾಣಿಸಿಕೊಂಡು ಇಷ್ಟೆಲ್ಲ ರೈತನಿಗೆ ಹೊಡೆತ ಬಿದ್ದಿದೆ ಅಂತಂದ್ರೆ ಇದೆಲ್ಲ ಕಂಡು ರೈತ ಕಂಗಾಲಾಗಿದ್ದಾನೆ. ಯಾಕಂದ್ರೆ ರೈತನಿಗೆ ಆಧಾರವಾಗಿದ್ದು ಹಸುಗಳು, ಮೇಕೆ ಜೊತೆಗೆ ತನ್ನ ಕೃಷಿ ಪರಿಕರಗಳು ಹಾಗೆ ಬೆಳೆದಂತಹ ಅಡಿಕೆಗಳು, ಇನ್ನೇನು ಒಳ್ಳೆ ಬೆಲೆಯಲ್ಲಿ ಅಡಿಕೆಗಳು ಮಾರಾಟ ಆಗ್ತಾ ಇದ್ವು, ಎಲ್ಲವೂ ಕೂಡ ಇಲ್ಲಿ ಒಂದೇ ಸಲಕ್ಕೆ ನಾಶ ಆಗಿದ್ದಾವೆ ಅಂತಂದ್ರೆ ರೈತನಿಗೆ ಏನು ತಳಮಳ ಅಂತಂದ್ರೆ ಅಲ್ಲಿ ಒಂದು ಕಡೆಯಿಂದ ಅವನಿಗೆ ಕಂಗಾಲಾಗಿದ್ದಾನೆ. ಹೆಬ್ಬೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ದಾಖಲಾಗಿರುತ್ತೆ. ರೈತನಿಗೆ ಇವೆಲ್ಲವೂ ಕೂಡ ಬೇಕಾದಂತಹ ಮೇಕೆ, ಹಸು, ಟ್ರ್ಯಾಕ್ಟರ್ ಹಾಗೆ ಅಡಿಕೆಗಳು, ವರ್ಷವಿಡೀ ಕಷ್ಟಪಟ್ಟು ಅವರು ಬೆಳೆದಿರ್ತಾರೆ ಬೆಳೆಗಳು, ಸಂಪೂರ್ಣವಾಗಿ ನಾಶ ಆದಾಗ ಯಾರಿಗೆ ತಾನೇ ಇದನ್ನ ಸಹಿಸಿಕೊಳ್ಳಕ್ಕೆ ಆಗುತ್ತೆ. ಇನ್ನು ಈ ವಿಚಾರ ತಿಳಿತಾ ಇದ್ದಂತೆ ಶಾಸಕ ಬಿ ಸುರೇಶ್ ಕೂಡ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಸಾಂತ್ವನ ಹೇಳಿದ್ದಾರೆ. ಹಾಗೆ ಒಂದಷ್ಟು ಕೈಲಾದಷ್ಟು ಮಟ್ಟಿಗೆ ಸಹಾಯ ಕೂಡ ಮಾಡ್ತೀನಿ ಅನ್ನುವಂತಹ ಭರವಸೆ ಕೂಡ ಅವರು ಕೊಟ್ಟಿದ್ರು. ಬೆಂಕಿ ಬಿದ್ದು 30 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಜಾನುವಾರು ಪರಿಕರಗಳು ಇಲ್ಲಿ ಬೆಂಕಿಗಾಹುತಿಯಾಗಿದ್ದಾವೆ, ರೈತ ಕಂಗಾಲಾಗಿದ್ದಾನೆ. ಇನ್ನು ಇದು ಹೆಬ್ಬೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ.